ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಏನ್ ಮಾತಾಡ್ತಿದೀಯ ನೀನು? ಏಳು ಜನ್ಮನ ನಾಗಿಣಿನ ನೇತ್ರನೇ ನಾಗಿಣಿನ ಕರಣ್ ರಾಕ್ಷಸನ ನೇತ್ರ ಕರಣ್ಣ ಸಾಯಿಸಿಕೊಟ್ಟಿದ್ದ ನಿನಗಿದೆಲ್ಲ ಹೇಗ್ ಗೊತ್ತು? ನೇತ್ರನೇ ಕರಣ್ಣ ಸಾಯಿಸ್ತಾಳೆ ಅನ್ನೋ ವಿಷಯ ನಿನಗೆ ಹೇಗ್ ಗೊತ್ತು? ಏನು ಅಂದ್ರೆ ನಾನು ನಿಮ್ಗೆ ಎಲ್ಲ ವಿವರವಾಗಿ ಆಮೇಲೆ ಹೇಳ್ತೀನಿ. ಯಾವಾಗ ಹೇಳ್ತೀಯ ಈ ಆರು ಜನ್ಮದ ಕತೆ? ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟಿರೋ ಇಂತ ದೊಡ್ಡ ವಿಷಯನ ನನಗೆ ಹೇಳಿದೇನೆ ಮುಚ್ಚಿಡ್ತೀಯ? ಆದ್ರೆ ನೀನು ನನ್ನ ವಂಶನ ಅಂತ್ಯ ಮಾಡೋ ವಿಷಯನ ಮುಚ್ಚಿಟ್ಟೆ, ಸರ್ವನಾಶ ಮಾಡೋ ವಿಷಯನ ಮುಚ್ಚಿಟ್ಟೆ. ಯಾಕೆ? ಇಲ್ಲ ರೀ, ನೀವು ಪೂರ್ತಿಯಾಗಿ ತಿಳ್ಕೊಳ್ದೆ ಮಾತಾಡ್ತಾ ಇದ್ದೀರಾ. ನಾನು ನಮ್ಮ ವಂಶ ನಾಶ ಆಗುವಂತ ಕೆಲಸನ ಯಾಕ್ರಿ ಮಾಡ್? ನಿಮ್ಮ ಆಟ ಮಾತ್ರ ನಡೆಯೋಕ್ ಬಿಡಲ್ಲ. ಏನಂದ್ರೆ ನಿಂತ್ಕೊಳ್ಳಿ, ಏನಂದ್ರೆ ದಯವಿಟ್ಟು ನನ್ನ ಮಾತು ಕೇಳಿ. ಅರ್ಜುನ್, ಇದೇ ನಾಗಿಣಿ, ಇದರಿಂದ ನನ್ನ ಕಾಪಾಡು ಪ್ಲೀಸ್. ಇದು ನನ್ನ ಸಾಯಿಸ್ಬೇಕು ಅನ್ಕೋತಿದ್ದೆ. ಇದರಿಂದ ನನ್ನ ಕಾಪಾಡು ಅರ್ಜುನ್, ಪ್ಲೀಸ್ ಅರ್ಜುನ್ ಕಾಪಾಡು. ಇಲ್ಲಿ ಇಲ್ಲಿ ನೀವ್ ಅನ್ಕೊಂಡ ಹಾಗೆ ಯಾವ ಅನರ್ಥನೂ ನಡೀತಾ ಇಲ್ಲ ರೀ. ಇನ್ನು ಏನ್ ಅನರ್ಥ ನಡಿಬೇಕು? ಆಗಿರೋದು ಸರಿ ಹೋಗುತ್ತಾ? ಪಾಪ ಆ ಹುಡುಗಿ ರೂಪ, ಆ ಹುಡುಗಿ ಪ್ರಾಣನ ತೆಗೆದು ರಾಕ್ಷಸ ಆನಂದ ಪಡ್ಕೊಂಡ ಅವನು. ಛೇ, ಅವನೊಬ್ಬ ರಾಕ್ಷಸ, ಅವನು ಜೈಲಲ್ಲೇ ಇರ್ಬೇಕಾಗಿದೆ. ಯಾಕೆಂದ್ರೆ ಅವನು ಮನುಷ್ಯರ ಮಧ್ಯೆ ಇದ್ರೆ ತುಂಬಾ ಅಪಾಯ ಆಗತ್ತೆ. ಅವನಿಗೆ ಮನುಷ್ಯರ ಪ್ರಾಣ ಅಂದ್ರೆ ಲೆಕ್ಕನೇ ಇಲ್ಲ. ನೇತ್ರ ಏನ್ ಮಾಡಕ್ ಹೊರಟಿದಳು ಅದೇ ಕರೆಕ್ಟ್. ಇಂತ ಮಗ ಇದ್ರು ಒಂದೇ, ಇಲ್ದೆ ಇದ್ರು ಒಂದೇ. ಅಂದ್ರೆ ಅವನ್ ಪ್ರಾಣ ಹೋದ್ರು ಪರವಾಗಿಲ್ವಾ? ನಿಮ್ಮ ಸ್ವಂತ ಮಗನ ಮೇಲೆ ನಿಮ್ಗೆ ಪ್ರೀತಿ ಇಲ್ವಾ? ಮಗ ಮಗ ಮಗ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಟ್ರೈ ಮಾಡು ಅರ್ಜುನ್. ಕರಣ್, ಸೀಟ್ ಬೆಲ್ಟ್ ಕೂಡ ಲಾಕ್ ಆಗಿದೆ, ನಾನು ಹೊರಗೆ ಬರಕ್ಕಾಗಲ್ಲ. ನೀನೀಗ್ಲೇ ಕಾರಿಂದ ಜಂಪ್ ಮಾಡ್ಬಿಡು. ಅಯ್ಯೋ ಅರ್ಜುನ್, ನಿನ್ನ ಬಿಟ್ಟು ನಾನು ಹೇಗೆ ಹೋಗ್ಲಿ?
ಕರಣ್, ನನ್ ಬಗ್ಗೆ ನೀನ್ ಯೋಚನೆ ಮಾಡ್ಲೇ ಬೇಡ. ಫಸ್ಟ್ ನೀನ್ ಜಂಪ್ ಮಾಡು. ಅಯ್ಯೋ ಅರ್ಜುನ್, ಹೇಳ್ತಿರೋದು ನಿನಗೆ ಕರಣ್. ಅರ್ಜುನ್ ಹೋಗು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೇತ್ರಾ, ಬಾಗಿಲ್ ತೆಗೆಯಮ್ಮ, ಏನ್ ಮಾಡ್ತಿದ್ಯಾ? ಓಂ ನಮಃ ಶಿವಾಯ. ನೇತ್ರಾ, ಓಂ ನಮಃ ಶಿವಾಯ. ನೇತ್ರಾ, ಓಂ ನಮಃ ಶಿವಾಯ. ಅಮರ್, ವಿಶ್ವ, ಓಂ ನಮಃ ಶಿವಾಯ. ಏನಾದ್ರೂ ಒಳಗಡೆ ನೇತ್ರ ಇದ್ದಾಳೆ, ಏನಾಗಿದೆಯೋ ಏನೋ ಗೊತ್ತಿಲ್ಲ, ಎಷ್ಟೇ ತಟ್ಟಿದ್ರೂ ತೆಗಿತಿಲ್ಲ. ಓಂ ನಮಃ ಶಿವಾಯ. ಬೇಗ ಬಾಗಿಲು ಹೊಡಿರಿ. ಸರಿ ರೋಳಮ್ಮ. ಓಂ ನಮಃ ಶಿವಾಯ. Oh!